ಇನ್ನು ಚಿಕ್ಕಮಗಳೂರು ರಾಗಿ ಖರೀದಿ ಕೇಂದ್ರದಲ್ಲಿ ರೈತರು ಕಣ್ಣೀರು ಹಾಕಿದ್ದಾರೆ. ರೈತರ ಬಳಿ ರಾಗಿ ಖರೀದಿಸಿ ಬಿಲ್ ಮಾಡದೆ ಎಪಿಎಂಸಿ ಚೆಲ್ಲಾಟ ಆಡ್ತಾ ಇದೆ. 4 ದಿನಗಳಿಂದ ನಿಧಾನಗತಿಯಲ್ಲಿ ನಡೀತಾ ಇದೆ ಬಿಲ್. ಮಾರುಕಟ್ಟೆ ಆವರಣದಲ್ಲಿ 25 ಅಧಿಕ ಟ್ರ್ಯಾಕ್ಟರ್ಗಳು ನಿಂತು ರಾಗಿ ಖರೀದಿ ಕೇಂದ್ರಕ್ಕೆ ಬಂದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಳೆಯಲ್ಲಿ ನೆನೆದು ಚೀಲದಲ್ಲೇ ಮೊಳಕೆ ಬಂದಿದೆ ರಾಗಿ. ಕಳೆದ 4 ದಿನದಿಂದ ಮಳೆಯಲ್ಲೇ ರಾತ್ರಿ ಕಳೆದಿದ್ದಾರೆ ರೈತರು. ಕಡೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ರೈತರ ಗೋಳು, ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಸಿಬ್ಬಂದಿ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಪಿಎಂಸಿ ಕಟ್ಟೆಯ ಮೇಲೆ ರೈತರು ರಾಗಿ ಒಣಗಿಸಬೇಕಾದಂತಹ ಪರಿಸ್ಥಿತಿ. 4 ದಿನಗಳಿಂದ ಬಿಲ್ಲಿಂಗ್ ನಿಧಾನಗತಿಯಲ್ಲಿ ನಡೀತಾ ಇದೆ. 25ಕ್ಕೂ ಅಧಿಕ ಟ್ರ್ಯಾಕ್ಟರ್ಗಳು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ ನಾವು ದೃಶ್ಯಗಳಲ್ಲಿ. ಮಾರುಕಟ್ಟೆ ಆವರಣದಲ್ಲೇ 25ಕ್ಕೂ ಅಧಿಕ ಟ್ರ್ಯಾಕ್ಟರ್ಗಳು ನಿಂತಿವೆ. ಮಳೆಯಲ್ಲೇ ನೆನೆದು ಚೀಲದಲ್ಲೇ ರಾಗಿ ಮೊಳಕೆ ಬರ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರಿನ ಎಪಿಎಂಸಿ ಮಾರುಕಟ್ಟೆಯ ರಾಗಿ ಖರೀದಿ ಕೇಂದ್ರದಲ್ಲಿ ಈ ಚಿತ್ರಣ ಕಂಡು ಬರ್ತಾ ಇರೋದು. ಕಣ್ಣೀರು ಹಾಕ್ತಿದ್ದಾರೆ ರೈತರು, ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಒಬ್ಬ ಅಧಿಕಾರಿಯು ಸ್ಪಂದಿಸ್ತಾ ಇಲ್ಲ. ಸಿಬ್ಬಂದಿ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 4 ದಿನ ಬಿಲ್ಲಿಂಗ್ ಮಾಡೋದಕ್ಕೆ ಇಷ್ಟು ನಿಧಾನಗತಿಯಲ್ಲಿ ಸಾಕ್ತಾ ಇದ್ದಾರೆ ಸಿಬ್ಬಂದಿ. ಎಪಿಎಂಸಿ ಚೆಲ್ಲಾಟ ಆಡ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಾವ್ದು ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, 4 ದಿನಗಳಿಂದ ಬಿಲ್ಲಿಂಗ್ ಈ ರೀತಿ ನಿಧಾನಗತಿಯಲ್ಲಿ ಸಾಕ್ತಾ ಇದೆ ಅಂತಂದ್ರೆ ಏನು ಸಮಸ್ಯೆ ಅಂತೆ? ಯಾಕೆ ರೈತರನ್ನ ಕಣ್ಣೀರು ಹಾಕಿಸ್ತಾ ಇದ್ದಾರೆ ಈ ಸಿಬ್ಬಂದಿ? ಯಾರು ಸ್ಪಂದಿಸ್ತಿಲ್ವ ಹೇಗೆ ಈ ಸಮಸ್ಯೆಗೆ? ಖಂಡಿತವಾಗ್ಲೂ ಕೂಡ ಅಲ್ಲಿನ ಸಿಬ್ಬಂದಿಗಳ ಕೊರತೆಯಿಂದಾಗಿ ರೈತರು ಕಣ್ಣೀರು ಹಾಕುವಂತ ಪರಿಸ್ಥಿತಿ ಬಂದಿರುವಂತದ್ದು. ಯಾಕೆಂದ್ರೆ ಕಡೂರಿನ ಸುತ್ತಮುತ್ತಲಿನ ಭಾಗದಲ್ಲಿ ರೈತರು ಬರದ ನಡುವೆಯೂ ಕೂಡ, ಮಳೆ ಕೊರತೆಯ ನಡುವೆಯೂ ಕೂಡ ಕಷ್ಟಪಟ್ಟು ರಾಗಿ ಬೆಳೆಯನ್ನು ಕೂಡ ಬೆಳೆದಿದ್ರು. ರಾಗಿ ಬೆಳೆಯನ್ನು ಈಗ ಮಾರಾಟ ಮಾಡುವಂತ ವೇಳೆಯಲ್ಲಿ ರೈತರಿಗೆ ಈಗ ಸಂಕಷ್ಟ ಎದುರಾಗಿರುವಂತದ್ದು. ಎಪಿಎಂಸಿ ಕೇಂದ್ರದಲ್ಲಿ ರಾಗಿ ಖರೀದಿ ಕೇಂದ್ರವನ್ನು ಏನು ಜಿಲ್ಲಾಡಳಿತ ಓಪನ್ ಮಾಡಿದೆ, ಆದ್ರೆ ಸಿಬ್ಬಂದಿಗಳ ಕೊರತೆಯಿಂದಾಗಿ ಒಮ್ಮೆಲೆ ಸಾಕಷ್ಟು ಜನ ರೈತರು ಆ ರಾಗಿಯನ್ನು ಮಾರಾಟ ಮಾಡ್ಲಿಕ್ಕೆ ಎಪಿಎಂಸಿಗೆ ಬಂದಂತ ವೇಳೆಯಲ್ಲಿ ಬಿಲ್ಲಿಂಗ್ ಮಾಡುವಂತ ಸಿಬ್ಬಂದಿಗಳ ಕೊರತೆಯಿಂದಾಗಿ ಅದು ತಡವಾಗ್ತಾ ಇರುವಂತದ್ದು. ಹಾಗಾಗಿ ಕಳೆದ 3-4 ಕಡೂರಿನ ಬಯಲುಸೀಮೆ ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇರುವಂತದ್ದು. ಹಾಗಾಗಿ ರಾಗಿಯ ಟ್ರ್ಯಾಕ್ಟರ್ಗಳಲ್ಲಿ 50ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳು ಕೂಡ ಈಗ ಎಪಿಎಂಸಿ ಕೇಂದ್ರದ ಬಳಿ ನಿಂತಿರುವಂತದ್ದು. ಹಾಗಾಗಿ ಕಳೆದ 4 ದಿನಗಳಿಂದ ಹಿಂದೆ ಸುರಿದಂತ ಮಳೆಯಿಂದಾಗಿ ರಾಗಿಯ ಏನಿದೆ ಅದು ಮಳೆಯಿಂದ ನೆನೆದಿರುವಂತ ಹಿನ್ನೆಲೆಯಲ್ಲಿ ರಾಗಿಯ ಬೆಳೆ ಈಗ ಮೊಳಕೆ ಹೊಡೆದಿರುವಂತದ್ದು. ಹಾಗಾಗಿ ರೈತರಿಗೆ ಈಗ ಸಂಕಷ್ಟ ಎದುರಾಗಿರುವಂತದ್ದು. ಅಲ್ಲಿನ ಸಿಬ್ಬಂದಿಗಳ ಒಂದು ದಿವ್ಯವಾದಂತಹ ನಿರ್ಲಕ್ಷ್ಯಕ್ಕೆ ಇದೀಗ ರೈತರು ಕಣ್ಣೀರು ಹಾಕುವ ಪರಿಸ್ಥಿತಿ ಬಂದಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಕಿರಣ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.